ಸೊ ಅದರಂತೆ ದಿನಾಂಕ 22/8/2022 ಅಂದ್ರೆ ಇವತ್ತು ಬೆಳಿಗ್ಗೆ 10 to 12 AM ನಾಮಪತ್ರ ಸ್ವೀಕೃತಿಯಾಗಿದೆ. ಇದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಅನಂತ್ ವಿಕಾಸ್ ಫಕೀರಪ್ಪ ನಿಂಬೋಜಿ ಇವರು 2 ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ಅವರು ಸಲ್ಲಿಸಿದ 2 ಅರ್ಜಿಗಳು ಸಹ ಸಿಂಧು ಆಗಿರ್ತವೆ. ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಬಾಳೂರು ಶಂಶಿಯಾ ಬಾನು ನೂರ್ ಅಹಮದ್ ಇವರು 3 ನಾಮಪತ್ರಗಳನ್ನು ಸಲ್ಲಿಸಿದ್ದು. ಅದರಲ್ಲಿ 2 ತಿರಸ್ಕೃತವಾಗಿ 1 ಅವರು ಅಂಗೀಕರಿಸಲಾಗಿರ್ತದೆ. ಸೊ ನಂತರದಲ್ಲಿ ಸಮಯ 2 to 2:15 ನಿಯಮಾನುಸಾರ ವಿಡ್ರಾಲ್ ಹಿಂಪಡೆಯಲಿಕ್ಕೆ ನಾಮಪತ್ರಗಳನ್ನು ಹಿಂಪಡೆಯಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗುತ್ತದೆ. ಈವರೆಗೆ ಯಾರು ಅರ್ಜಿದಾರರು ಹಿಂಪಡೆದಿರುವುದಿಲ್ಲ. ಕಾರಣ ನಿಯಮಾನುಸಾರ ಅಭ್ಯರ್ಥಿಗಳಿಗೆ ಯಾರು ಪ್ರತಿಸ್ಪರ್ಧೆ ಇಲ್ಲದೇ ಇರುವುದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಕೇವಲ ಒಬ್ಬೊಬ್ಬರಂತೆ 2 ಜನ ಮಾತ್ರ ನಾಮಪತ್ರಗಳನ್ನು ಸಲ್ಲಿಸಿರುವುದರಿಂದ ಚುನಾವಣಾಧಿಕಾರಿಯಾದಂತೆ ನಾನು ಪುರಸಭೆ ಹಂತನ ಅಧ್ಯಕ್ಷ ಸ್ಥಾನಕ್ಕೆ ಅನಂತ್ ವಿಕಾಸ್ ಫಕೀರಪ್ಪ ನಿಂಬೋಜಿ ಇವರನ್ನು ಅವಿರೋಧವಾಗಿ ಅಧ್ಯಕ್ಷ ಎಂದು ಘೋಷಿಸಿರುತ್ತೇನೆ. ಹಾಗೆ ಬಾಳೂರು ಶಂಶಿಯಾಬಾದ್ ನೂರ್ ಮಹಮ್ಮದ್ ಇವರನ್ನು ಪುರಸಭೆ ಹಂತನ ಉಪಾಧ್ಯಕ್ಷರೆಂದು ಅವಿರೋಧವಾಗಿ. ವೀಕ್ಷಕರೇ, ಎಂವಿ ನ್ಯೂಸ್ಗೆ ಸ್ವಾಗತ. ಹಾನಗಲ್ ಪುರಸಭೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ. ಹಾನಗಲ್ ಇಲ್ಲಿನ ಪುರಸಭೆ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಅನಂತ್ ವಿಕಾಸ್ ಫಕೀರಪ್ಪ ನಿಂಗೋಜಿ ಮತ್ತು ಉಪಾಧ್ಯಕ್ಷರಾಗಿ ಸಂಶಯ ಬಾನು ನೂರ್ ಅಹಮ್ಮದ್ ಬಾಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸೋಮವಾರ ನಡೆದ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಅನಂತ್ ವಿಕಾಸ್ ನಿಂಗೋಜಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸಂಶಯ ಬಾನು ಬಾಳೂರ್ ಅವರಿಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾಧಿಕಾರಿಯಾಗಿದ್ದ ತಹಸೀಲ್ದಾರ್ PSI ಯರಿಸ್ವಾಮಿ ಅವಿರೋಧವಾಗಿ ಆಯ್ಕೆ ಪ್ರಕಟಿಸಿದರು. ಒಟ್ಟು 23 ಸದಸ್ಯರ ಪೈಕಿ 18 ಸದಸ್ಯರನ್ನು ಹೊಂದಿರುವ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಹೊಂದಿದೆ. ಅಧ್ಯಕ್ಷರಾಗಿ ನಾಗಪ್ಪ ಸವದತ್ತಿ ಮತ್ತು ಉಪಾಧ್ಯಕ್ಷರಾಗಿ ರವಿ ಹನುಮನಕೊಪ್ಪ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಗಳಿಗೆ ಸೋಮವಾರ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನ ಸಾಮಾನ್ಯ ಹಾಗೂ ಉಪಾಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗಕ್ಕೆ ಮೀಸಲಾತಿ ಇದೆ. ಅಧ್ಯಕ್ಷ ಪಕ್ಷದ ಆಂತರಿಕ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಅಭಿನಂದಿಸಿ ಶಾಸಕರಾದ ಶ್ರೀನಿವಾಸ ಮಾನೆಯವರು ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿಗೆ ಗಮನ ನೀಡಬೇಕಿದೆ, ಮೂಲ ಸೌಲಭ್ಯ ಕಲ್ಪಿಸಲು ಕಾಳಜಿ ವಹಿಸಬೇಕು ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗನಗೌಡ ಪಾಟೀಲ್, ಪುರಸಭೆ ಮಾಜಿ ಅಧ್ಯಕ್ಷರಾದ ನಾಗಪ್ಪ ಸವದತ್ತಿ, ಖುರ್ಷೀದ್ ಹುಲ್ಲತ್ತಿ, ಮುಖಂಡರಾದ ವೀರೇಶ್ ಬೈಲ್ವಾಳ್, ವಿಜಯಕುಮಾರ್ ದೊಡ್ಮನಿ, ದಾನಪ್ಪ ಗಂಟೇರ್ ಮತ್ತು ಆದರ್ಶ್ ಶೆಟ್ಟಿ ಹಾಗೂ ರಾಜು ಗುಡಿ, ರವಿ ದೇಶಪಾಂಡೆ, ರಾಜ್ಕುಮಾರ್ ಶಿರ್ಪಂತಿ, ಮೇಕಾಜಿ ಕಲಾಲ್, ಮಂಜು ಗುರಣ್ಣನವರ್, ಮಹದೇವಪ್ಪ ಬಂಡಿವಡ್ಡರ್, ಶ್ರೀನಿವಾಸ್ ಭದ್ರಾವತಿ, ಕಂಡು ಭೋಸ್ಲೆ ಮತ್ತಿತರರು ಉಪಸ್ಥಿತರಿದ್ದರು. ಕರ್ತೃ ಕೂಡ ಜೊತೆಗೂ ಕೂಡ ನಾನು ಚರ್ಚೆ ಮಾಡಿ ಹಲವಾರು ವಿಷಯಗಳು ಈ ಹಾನಗಲ್ ನಗರದಲ್ಲಿ ಒಂದಿಷ್ಟು ಒಳ್ಳೊಳ್ಳೆ ಉತ್ತಮ ವಿಚಾರಗಳನ್ನು ನಾವು ಬಿಂಬಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಜೊತೆಗೆ ನಾನು ವೈಯಕ್ತಿಕವಾಗಿಯೂ ಕೂಡ ಈಗಾಗಲೇ ನಾನು 2ನೇ ಬಾರಿ ಇಲ್ಲಿ ಪುರಸಭೆ ಸದಸ್ಯನಾಗಿ ಬಂದಿದ್ದೇನೆ. ಇವತ್ತು ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದೀನಿ. ನನಗಿರ್ತಕ್ಕಂಥ ಜ್ಞಾನದಿಂದ ನಾನೇನು ಪುರಸಭೆಯೊಳಗೆ ಈಗ ಸುಮಾರು 8 ವರ್ಷದಿಂದ ನನಗೇನು ಅನುಭವ ಇದೆ ಆ ಅನುಭವವನ್ನು ತೆಗೆದುಕೊಂಡು, ಜೊತೆಗೆ ಏನು ಈ ಹಿಂದೆ ಎಲ್ಲ ಮಾಜಿ ಅಧ್ಯಕ್ಷರುಗಳಾಗಿದ್ದಾರೆ ಅವ್ರದ್ದೆಲ್ಲ ಸಲಹೆಗಳನ್ನು ತೆಗೆದುಕೊಂಡು ಅವ್ರ ಕಾಲದಲ್ಲಿ ಏನು ಕೆಲಸಗಳಾಗಿದ್ದಾವೆ ಅವ್ರದ್ದು ಸಲಹೆಗಳನ್ನು ಕೂಡ ಕ್ರೋಢೀಕರಣ ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ಬಹಳ ಉತ್ತಮವಾದಂತಹ ಹಾನಗಲ್ ಜನತೆ ಮೆಚ್ಚುವಂತಹ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಸಂದರ್ಭವನ್ನು ಈ ಮಾತನ್ನು ನಾನು ಹೇಳ್ತೇನೆ. ಜೊತೆಗೆ ಹಲವಾರು ಕೆಲವೊಂದಿಷ್ಟು ಮೇನ್ ನಮಗೆ ಕೆಲಸಗಳಿದ್ದಾವೆ, ಜನರಿಗೆ ನಿರಂತರವಾಗಿ ನೆನಪಿರ್ತಕ್ಕಂಥ ಕೆಲಸಗಳು ಬಹಳ ದಿವಸದಿಂದ ನೆನಪಿರ್ತಕ್ಕಂಥ ಅವೆಲ್ಲ ಕೆಲಸಗಳನ್ನು ಈ ಒಂದು ಅಧ್ಯಕ್ಷ ಸ್ಥಾನ ಜವಾಬ್ದಾರಿಯುತವಾಗಿ ಕೊಟ್ಟಿದೆ. ಆ ಒಂದು ಸ್ಥಾನಕ್ಕೆ ಯಾವುದೇ ರೀತಿ ಅನ್ಯಾಯ ಯಾವುದೇ ರೀತಿ ಉತ್ತಮವಾಗಿ ಕೆಲಸ ಮಾಡ್ತೇನೆ ಅಂತಕ್ಕಂಥ ಸಿಗ್ತಾ ಇದೆ. ಮತ್ತು ಮೈನಾರಿಟಿ ಬೋರ್ಡಿಂದ 5 ಕೋಟಿ ಇದಾಗಲೇ 5 ಕೋಟಿ ರಿಲೀಸ್ ಆಗಿದೆ. ಜೊತೆಗೆ ಸ್ಪೆಷಲ್ ಗ್ರಾಂಟ್ 5 ಕೋಟಿ ರಿಲೀಸ್ ಆಗಿದೆ. ಈಗೇನು ನೀವು ಕಲಬಾವಿ ವಿಷಯವನ್ನು ಹೇಳಿದ್ರಿ, ನಿಜಕ್ಕೂ ಒಳ್ಳೆಯ ವಿಚಾರ ಮತ್ತು ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅದಕ್ಕೆ ಅದಕ್ಕೆ ಆದಂಥ ಮೀಸಲು ಹಣವನ್ನು ತೆಗೆದಿಟ್ಟು ಅದನ್ನೊಂದು ಅದಕ್ಕೆ ಸುಮಾರು ಒಂದು 50 ಲಕ್ಷ ಹಣವನ್ನು ನಾವು ಮೀಸಲಾಗಿಟ್ಟು ಒಂದು ಕ್ರಿಯಾಯೋಜನೆಯನ್ನು ತಯಾರಿಸಬೇಕು ಅಂತ ಹೇಳಿ ಒಂದು ಕಲ್ಪನೆಯಲ್ಲಿದ್ದೇವೆ. ಅದು ಖಂಡಿತ ಮಾಡ್ತೇವೆ. ಹಂಗಲ್ ನಮ್ಮ ನಗರಕ್ಕೆ ಪಟ್ಟಣಕ್ಕೆ ಹೊಂದ್ಕೊಂಡು ಇರೋದ್ರಿಂದ ಅವ್ರನ್ನು ಕರೆದು ತಮ್ಮನ್ನು ಕರೆದು ಅವರನ್ನ ಗಮನ ಸೆಳೆತಕ್ಕಂಥ ಕೆಲಸ ಮಾಡ್ತೇವೆ. ಮಾನ್ಯ ಶಾಸಕರಿಗೆ ಕೂಡ ಇದ್ರ ಬಗ್ಗೆ ಅರಿವಿದೆ. ಅವರನ್ನ ಜೊತೆಗೂಡಿ ಅದಕ್ಕೆ ಏನು ಪ್ಲಾನ್ ಮಾಡಬೇಕು ನಿಮ್ಮ ಸಲಹೆಯನ್ನು ತೆಗೆದುಕೊಂಡು ಮಾಡ್ತೇವೆ.
ಎಲ್ಲರೂ ಒಕ್ಕಟ್ಟಿಂದ ಎಲ್ಲ ಸದಸ್ಯರು ಒಕ್ಕಟ್ಟಾಗಿ ಕೆಲಸ ಮಾಡ್ತೀನಿ ಅಂತೇಳಿ ಎಲ್ಲರ ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡ್ತೀನಿ. ನನಗೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಕ್ಕೆ ಶ್ರೀನಿವಾಸ ಮಾಲಿ ಸಾಹೇಬರಿಗೆ ಧನ್ಯವಾದಗಳು. ಹಾಗೂ ನನ್ನ ಎಲ್ಲ ಪುರಸಭೆ ಗೌರವಿತ ಎಲ್ಲ ಸದಸ್ಯರಿಗೆ ವಂದನೆಗಳು. ಆಗ ನನ್ನ ವಾರ್ಡಿನ ಜನರು ಎಲ್ಲರೂ ನನಗೆ ಗೈಡ್ ಮಾಡಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಮತ್ತು ನಮ್ಮ ಶ್ರೀನಿವಾಸ ನಮ್ಮ ನಾಯಕರಾದಂಥ ಶಾಸಕರಾದಂಥ ಶ್ರೀನಿವಾಸ ಮಾಲೆ ಅವರಿಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಎಲ್ಲ ನನ್ನ ಹಂಗಲ್ಲಿನ ಸಮಸ್ತ ನಾಗರಿಕ ಬಂಧುಗಳಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಬಹಳಷ್ಟು ಒಂದು ಕಲ್ಪನೆಯನ್ನು ಇಟ್ಕೊಂಡು ನಾನು ರಾಜಕೀಯ ರಂಗಕ್ಕೆ ಬಂದಿದ್ದೇನೆ. ನಾನು ಸೋಷಿಯಲ್ ಸರ್ವಿಸ್ ಮೋಟಿವ್ ವಿಚಾರಗಳನ್ನು ಇಟ್ಕೊಂಡು ನಾನು ರಾಜಕಾರಣಕ್ಕೆ ಮುಗ್ದವನು. ಈಗಾಗಲೇ ಎರಡನೇ ಬಾರಿ ನಾವು ಪುರಸಭೆ ಸದಸ್ಯ ಆಗಿರೋದ್ರಿಂದ ನನಗೇನು ಪುರಸಭೆಯ ಒಂದು ಹಂತದಲ್ಲಿ ಏನು ಅನುಭವಗಳು ಇವತ್ತಿನವರೆಗೂ ನನ್ನ ಹತ್ರ ಇದ್ದಾವೆ, ಮತ್ತು ಜೊತೆ ಜೊತೆಗೆ ಈಗಾಗಲೇ ಏನು ಎರಡು ಮೂರು ಜನ ಅಧ್ಯಕ್ಷರಾಗಿ ಹೋಗಿದ್ದಾರೆ, ಅವರೆಲ್ಲರ ಸಲಹೆಯನ್ನ ಜೊತೆಗೂಡಿಸಿ ಮತ್ತು ನಮ್ಮ ಹಾನಗಲ್ ನಗರದಲ್ಲಿ ಅನೇಕ ಬುದ್ಧಿಜೀವಿಗಳಿದ್ದಾರೆ ಮತ್ತು ಅನೇಕ ಮಾಜಿ ಪುರಸಭಾ ಸದಸ್ಯರುಗಳಿದ್ದಾರೆ, ಹಿರಿಯರಿದ್ದಾರೆ, ನನ್ನ ಆತ್ಮೀಯ ಸ್ನೇಹಿತರಿದ್ದಾರೆ, ಒಳ್ಳೊಳ್ಳೆ ವಿಚಾರವಂತರಿದ್ದಾರೆ. ಅವರೆಲ್ಲ ವಿಚಾರಗಳನ್ನ ರೂಢೀಕರಣ ಮಾಡಿಕೊಂಡು ಹಾನಗಲ್ಲನ್ನ ಒಂದು ಮಾದರಿ ನಗರವನ್ನ ಮಾಡಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ಇವತ್ತು ನಾನು ಇಲ್ಲಿ ಅಧಿಕಾರವನ್ನ ಸ್ವೀಕಾರ ಮಾಡಿದೆ. ಮುಂಬರುವ ದಿನಮಾನಗಳಲ್ಲಿ ಅಭಿವೃದ್ಧಿ ಕಡೆಯತ್ತ ನಿಮ್ಮ ಚಿತ್ತ ಅಂತ ಹೇಳ್ತೀವಿ. ಖಂಡಿತ. ಕೇವಲ ಹತ್ತೇ ತಿಂಗಳಲ್ಲಿ ಏನೇನು ಮಾಡ್ಬೋದು ನೀವು? ಸಿಕ್ಕಿರುವಂತಹ ಸಮಯ ಹತ್ತೇ ತಿಂಗಳು ಆಗಿರೋದ್ರಿಂದ ಏನ್ ಮಾಡ್ಬೋದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಬಟ್ ಮಾಡುವ ಮನಸ್ಸಿದ್ರೆ ಎರಡು ತಿಂಗಳಿದ್ರು ನಾವು ಕೆಲಸ ಮಾಡ್ಬೋದು. ಆದ್ರೆ ನಮ್ಗೆ ಸರ್ವಿಸ್ ಕೊಡ್ಬೇಕು, ಈ ಊರಿಗೆ ಏನಾದ್ರು ಒಂದು ಕೆಲಸ ಮಾಡ್ಬೇಕಂತಕ್ಕಂತ ಮನೋಭಾವನ ಇಟ್ಕೊಂಡ್ರೆ ಹತ್ತು ತಿಂಗಳು ನಮಗೆ ಹತ್ತು ವರ್ಷ ಇದ್ದಷ್ಟು ಸಮಯ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ತಾಲೂಕಿನ ಜನರಿಗೆ ಕೊನೆಯದಾಗಿ ಏನು ಸಂದೇಶವನ್ನು ಹೇಳಕ್ ಇಷ್ಟಪಡ್ತೀರಿ? ನನ್ನ ತಾಲೂಕಿನ ಎಲ್ಲ ಜನರಿಗೆ ನಾನು ಏನ್ ಸಂದೇಶವನ್ನ ಹೇಳಕ್ ಇಷ್ಟಪಡ್ತಿದ್ದೇನೆ ಅಂದ್ರೆ, ಇವತ್ತು ನಾನು ನೂತನ ಪುರಸಭೆ ಅಧ್ಯಕ್ಷನಾಗಿದ್ದೇನೆ. ಈ ಅಧ್ಯಕ್ಷ ಸ್ಥಾನಕ್ಕೆ ಯಾವುದೇ ಚ್ಯುತಿ ಬರದೇ ರೀತಿಯಲ್ಲಿ, ಯಾವುದೇ ನ್ಯೂನ್ಯತೆ ಆಗದ ರೀತಿಯಲ್ಲಿ, ಗೌರವ ತುಂಬ ರೀತಿಯಲ್ಲಿ ಕೆಲಸವನ್ನು ಮಾಡಿ ಈ ರೀತಿಯೂ ನಾವು ಅಧಿಕಾರ ನಡೆಸಬಹುದು ಅಂತಕ್ಕಂತ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ.